ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ಸತೀಶ್ ನಾಸಮಿಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎನ್ ಗೋಪಾಲಕೃಷ್ಣ, ಜಿಲ್ಲಾ ವಿಶೇಷಚೇತನರ ರಾಯಭಾರಿ ಎಂಎಸ್ ಚಲುವರಾಜು, ಕುಲಪತಿ ಡಾಕ್ಟರ್ ಪುಟ್ಟರಾಜು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸತೀಶ್ ನೀನಾಸಂ ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡುವ ಹಕ್ಕು ಪ್ರತಿಯೊಬ್ಬ ಮತದಾರರಿಗಿದೆ, ಮತ ಚಲಾಯಿಸುವ ಮೂಲಕ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ, ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಬೇಕೆಂದು ಹೇಳಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎನ್ ಗೋಪಾಲಕೃಷ್ಣ, ಜಿಲ್ಲೆಯಲ್ಲಿ 15,26,000 ಮತದಾರರಿದ್ದಾರೆ. ಏಪ್ರಿಲ್ 10 ರ ಒಳಗೆ ಮತದಾನ ಪಟ್ಟಿ ಸೇರ್ಪಡೆಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವವರ ಅರ್ಜಿಗಳನ್ನು ಏಪ್ರಿಲ್ 25ರಂದು ಪರಿಷ್ಕರಣೆ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಚೇತನರ ರಾಯಭಾರಿ ಡಾಕ್ಟರ್ ಎಂಎಸ್ ಚಲುವರಾಜು, ಮತದಾನದ ಹಬ್ಬವನ್ನು ಆಚರಿಸಲು ನಾವೆಲ್ಲರೂ ಜಾಗೃತರಾಗಿ ಮತದಾನ ಮಾಡುವ ಅವಶ್ಯಕತೆ ಇದೆ ಎಂದರು. ವಿದ್ಯಾರ್ಥಿನಿ ಪ್ರಿಯಾ, ಪ್ರಥಮ ಬಾರಿಗೆ ಮತ ಚಲಾಯಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದ್ದು, ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ನೋಡಿ, ಈ 5 ವರ್ಷ ಆದಾಗಿಂದ ಫಸ್ಟ್ ಟೈಮ್ ಮತದಾನ ಮಾಡ್ತಿರೋದ್ರಿಂದ ಅರ್ಹರು ಮತ್ತು ಅರ್ಹರು ಇಲ್ಲದವರು ಇರ್ತಾರೆ. ಅದಕ್ಕೆ ನಾವು ಅವ್ರು ಯಾರು